ವೆಲ್ಕಮ್ ಟು ವಿಜ್ಞಾನ ಜಗತ್ತು. ಇವತ್ತು ನಾವು ನಮ್ಮ ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಮೊದಲೇ ಪ್ರಶ್ನೆ, ಆಹಾರದ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಲಾಗಿರುತ್ತದೆ ಹೊರತು ಸತುವಿನಿಂದಲ್ಲ. ಏಕೆಂದರೆ ಕೊನೆಯ ಆಪ್ಷನ್ ಇದೆ, ಸತು ತವರಕ್ಕಿಂತ ದುಬಾರಿ, ಸತುವಿನ ಕರಗುವಿಂದು ತವರಕ್ಕಿಂತ ಹೆಚ್ಚು, ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ, ಸತುವು ತವರಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿದೆ ಅಂತ. ಆನ್ಸರ್ ಯಾವುದಿರ್ಬೋದು? ಎಕ್ಸಾಕ್ಟ್ಲಿ, ಸತು ಕ್ರಿಯಾಶೀಲತೆ ತವರಿಗಿಂತ ಹೆಚ್ಚು, ಹಾಗಾಗಿ ತವರಿನಿಂದ ಲೇಪನ ಮಾಡಲಾಗ್ತದೆ. ನಮ್ಮ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಲೋಹಗಳ ಮೇಲೆ ಹಬೆ ವರ್ತನೆಯನ್ನು ತೋರಿಸುವ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನ ಗುರುತಿಸಿ. ಹೈಡ್ರೋಜನ್ ಅನಿಲ, ಲೋಹದ ಚೂರುಗಳು. ಸೊ ಈ ಚಿತ್ರ ಪ್ರಾಕ್ಟೀಸ್ ಮಾಡ್ತಿದ್ದೀರಲ್ಲ? ಎಸ್. ಇದರ ಚಿತ್ರ ತೆಗೆಯುವಂಥ ವಿಧಾನವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ನೀಡಲಾಗಿದೆ, ಸಾಧ್ಯ ಆದರೆ ನೋಡಿ ಅಂತ ಹೇಳ್ತಾ ನಮ್ಮ ಮುಂದಿನ ಪ್ರಶ್ನೆ ಹೋಗ್ತಾ ಇದ್ದೀವಿ. ಅಯಾನಿಕ್ ಸಂಯುಕ್ತಗಳು ಎಂದರೇನು, ಅವುಗಳ ಯಾವುದಾದ್ರೂ ಎರಡು ಲಕ್ಷಣಗಳನ್ನ ಬರೆಯಿರಿ ಅಂತ. ಅಯಾನಿಕ್ ಸಂಯುಕ್ತಗಳನ್ನ ಆಲ್ರೆಡಿ ನೋಡಿದ್ದೀವಿ. ಅಯಾನಿಕ್ ಸಂಯುಕ್ತ ಅಂದ್ರೇನು? ಎಕ್ಸಾಕ್ಟ್ಲಿ, ಲೋಹಗಳು ಎಲೆಕ್ಟ್ರಾನ್ಗಳನ್ನು ಅಲೋಹಗಳಿಗೆ ವರ್ಗಾವಣೆ ಮಾಡೋದ್ರ ಮೂಲಕ ಉಂಟಾಗುವಂಥ ಸಂಯುಕ್ತಗಳನ್ನು ಅಯಾನಿಕ್ ಸಂಯುಕ್ತ ಅಂತ ಕರೀತಾರೆ. ಉದಾಹರಣೆಗೆ NaCl, MgCl2, CaCl2, ರೈಟ್? ಇವೆಲ್ಲ ಅಯಾನಿಕ್ ಸಂಯುಕ್ತಗಳು. ಹಾಗಾದರೆ ಅವುಗಳ ಎರಡು ಲಕ್ಷಣಗಳನ್ನ ಹೇಳ್ರಿ ಅಂತ ಹೇಳಿದರೆ, ಅಯಾನಿಕ್ ಸಂಯುಕ್ತಗಳು ಯಾವಾಗಲೂ ಬಿದಿರವಾಗಿರ್ತವೆ, ಸ್ಫಟಿಕ ರೂಪದಾಗಿರ್ತವೆ, ಕುದಿ ಬಿಂದು ದ್ರವಣ ಬಿಂದು ಉಚ್ಚವಾಗಿರ್ತದೆ, ಘನ ಸ್ಥಿತಿಯಲ್ಲಿ ವಿದ್ಯುತ್ತಿನ ಅವಾಹಕವಾಗಿರ್ತವೆ, ದ್ರವ ಸ್ಥಿತಿಯಲ್ಲಿ ವಿದ್ಯುತ್ತಿನ ವಾಹಕವಾಗಿರ್ತವೆ. ಅಯಾನಿಕ್ ಸಂಯುಕ್ತಗಳು ನೀರಿನಲ್ಲಿ ಕರಗುತ್ತವೆ, ಕಾರ್ಬನಿಕ್ ದ್ರಾವಣಗಳಲ್ಲಿ ಕರಗುವುದಿಲ್ಲ, ರೈಟ್? ಇಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ, ಅಯಾನಿಕ್ ಬಂಧ ಮೂಲಕ ಸೋಡಿಯಂ ಕ್ಲೋರೈಡ್ ಅನು ಉಂಟಾಗುವಿಕೆಯನ್ನು ಚುಕ್ಕಿ ವಿನ್ಯಾಸದ ಮೂಲಕ ತೋರಿಸ್ರಿ ಅಂತ. ಸೊ ಈ ಚಿತ್ರವನ್ನು ಹೆಂಗೆ ತೆಗಿತಾರೆ ಅಂತ ಗೊತ್ತಲ್ಲ? ಎಕ್ಸಾಕ್ಟ್ಲಿ, ಓಕೆ. ಈ ಥರ ನಾವು ಸುಲಭವಾಗಿ ಬಿಡಿಸ್ಬೋದು ಅಂತ ಹೇಳ್ತಾ ನಮ್ಮ ಮುಂದಿನ ಪ್ರಶ್ನೆ ಪತ್ರಿಕೆ ಹೋಗೋಣ. ನಮ್ಮ ನಾಲ್ಕನೇ ಮಾದರಿ ಪ್ರಶ್ನೆ ಪತ್ರಿಕೆ ಹೋಗ್ತಾ ಇದ್ದೀವಿ. ನಮ್ಮ ಮೊದಲನೇ ಪ್ರಶ್ನೆ ಇದೆ, ಲೋಹಗಳ ಕ್ರಿಯಾಶೀಲತೆಯನ್ನು ಇಳಿಕೆ ಕ್ರಮದಲ್ಲಿ ಜೋಡಣೆ ಮಾಡಿ ಅಂತ. ನಮ್ಮ ಒಂದೇ ಆಪ್ಷನ್ ಇದೆ, ಸತು, ಕಬ್ಬಿಣ, ಮ್ಯಾಗ್ನೀಸಿಯಂ, ಸೋಡಿಯಂ ಅಂತ ಹೇಳ್ತಾರೆ. ಹೇಳ್ತಿದ್ದಾರೆ ಇಳಿಕೆ ಕ್ರಮದಲ್ಲಿ ಜೋಡಣೆಯಾಗಬೇಕು, ರೈಟ್? ಇಳಿಕೆ ಕ್ರಮ ಅಂತಂದರೆ ಇಲ್ಲಿ ನಮಗೆಲ್ಲರಿಗೂ ಗೊತ್ತು. ಒಂದೇ ಆಪ್ಷನ್ ನೋಡ್ತಾ ಹೋಗೋಣ. ಅದರಲ್ಲಿ ಹೇಳ್ತಿದ್ದಾರೆ ನಮಗೆ, ಸತುವಿನ ಕ್ರಿಯಾಶೀಲತೆ ಕಬ್ಬಿಣಕ್ಕಿಂತ ಹೆಚ್ಚು, ಕಬ್ಬಿಣ ಕಡಿಮೆ ಆಯಿತು, ಮೆಗ್ನೀಸಿಯಂ ಮತ್ತೆ ಜಾಸ್ತಿ ಆಯಿತು, ಹಾಗಾಗಿ ಇದು ರಾಂಗ್ ಆನ್ಸರ್. ಸೆಕೆಂಡ್ ಒಂದು ಹೋದರೆ ಸೋಡಿಯಂ, ಇದಕ್ಕಿಂತಲ ಮೆಗ್ನೀಸಿಯಂ ಕ್ರಿಯಾಶೀಲತೆ ಸ್ವಲ್ಪ ಕಡಿಮೆ ಆಗ್ತದೆ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಕಬ್ಬಿಣ, ಕರೆಕ್ಟ್. ಬಟ್ ಸತುವಿನ ಕ್ರಿಯಾಶೀಲತೆ ಕಬ್ಬಿಣಕ್ಕಿಂತ ಮೊದಲು ಬರಬೇಕಾಗಿತ್ತು, ಹಾಗಾಗಿ ಕ್ರಿಯಾಶೀಲತೆ ಸರಣಿ ಇಲ್ಲಿ ತಪ್ಪೋಯಿತು. ಮೂರನೇದಕ್ಕೆ ಹೋದರೆ ಸೋಡಿಯಂಕ್ಕಿಂತಲ ಸತುವಿನ ಕ್ರಿಯಾಶೀಲತೆ ಕಡಿಮೆ, ಕಬ್ಬಿಣದು ಇನ್ನೂ ಕಡಿಮೆ, ಬಟ್ ಮ್ಯಾಗ್ನೀಸಿಯಂ ಸತ್ವಿಗಿಂತ ಮೊದಲು ಬರಬೇಕಾಗಿತ್ತು, ಹಾಗಾಗಿ ಇದು ಸಹ ತಪ್ಪು. ಹಾಗಾದರೆ ನಮ್ಮ ನಾಲ್ಕನೇ ಆಪ್ಷನ್ಸ್ ನೋಡೋಕೆ ಹೋದರೆ ಸೋಡಿಯಂ ಅದಕ್ಕಿಂತ ಕಡಿಮೆ, ಮ್ಯಾಗ್ನೀಸಿಯಂ ಅದಕ್ಕಿಂತ ಕಡಿಮೆ, ಸತು ಅದಕ್ಕಿಂತ ಕಡಿಮೆ, ಯಾವುದ್ರಿ ಅಂದರೆ ಕಬ್ಬಿಣ. ಸೊ ಅಂದರೆ ನಾವು ಹೇಳ್ತಿರುವಂಥ ಆನ್ಸರ್ ಕರೆಕ್ಟ್ ಇದೆಯಾ ಅಂದರೆ ಎಕ್ಸಾಕ್ಟ್ಲಿ. ಸೊ ನಮ್ಮ ನಾಲ್ಕನೇ ಉತ್ತರ ಇಲ್ಲಿ ರೈಟ್ ಆನ್ಸರ್ ಆಗಿರ್ತದೆ, ರೈಟ್? ಸೊ ನಮ್ಮ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ತಾಮ್ರದ ಸಲ್ಫೇಟ್ ದ್ರಾವಣವಿರುವಂಥ ಕಬ್ಬಿಣದ ಪಾತ್ರೆಯನ್ನು ಕೆಲವು ದಿನಗಳ ನಂತರ ಸೋರಿಕೆ ಕಂಡು ಬಂದಿತ್ತು, ಇದಕ್ಕೆ ವೈಜ್ಞಾನಿಕ ಕಾರಣ ಕೊಡ್ರಿ ಅಂತ ಹೇಳ್ತಿದ್ದಾರೆ. ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಕಬ್ಬಿಣ ಪಾತ್ರೆಯಲ್ಲಿ ಹಾಕಿದರೆ ಏನಾಗ್ತದೆ? ಎಕ್ಸಾಕ್ಟ್ಲಿ, ಕಬ್ಬಿಣ ತಾಮ್ರ ಸಲ್ಫೇಟ್ ಜೋಡಿ ವರ್ತನೆ ಮಾಡ್ತಾ ಹೋಗ್ತದೆ, ಅದರಿಂದ ತಾಮ್ರವನ್ನು ವಿಸ್ತರಣೆ ಮಾಡ್ತಾ ಹೋಗ್ತದೆ, ಇದರಿಂದ ಕಬ್ಬಿಣ ಪಾತ್ರೆ ಚಕ್ಕೆ ಎದ್ದು ತನ್ನಷ್ಟು ತಾನೇ ಸೋರುವಿಕೆ ಕ್ರಿಯೆ ನಡೀತದೆ ಅಂತ ಹೇಳ್ಬೋದು. ಇನ್ನು ನಮ್ಮ 20ನೇ ಪ್ರಶ್ನೆಗೆ ಹೋದರೆ, ಸತುವಿನ ಸಲ್ಫೇಟ್ ಅದಿರು ಮತ್ತು ಕಾರ್ಬನೇಟ್ ಅದಿರು ಯಾವ ವಿಧಾನದಿಂದ ಉದ್ಧರಣೆ ಮಾಡುವರು? ಈ ಪ್ರಶ್ನೆ ಆಲ್ರೆಡಿ ನಿಮ್ಗೆ ಗೊತ್ತು ಅಂತ ಅನ್ಕೋತೀನಿ. ಎಕ್ಸಾಕ್ಟ್ಲಿ, ಸಲ್ಫೇಟ್ ಅದಿರುಗಳನ್ನ ಹುರಿತಾರೆ, ಕಾರ್ಬನೇಟ್ ಅದಿರುಗಳನ್ನ ಕಾಯಿಸ್ತಾರೆ, ಈ ಎರಡೂ ಕ್ರಿಯೆಗಳಲ್ಲಿ ಆಕ್ಸೈಡ್ಗಳು ಉತ್ಪತ್ತಿಯಾಗ್ತವೆ, ಅದನ್ನು ಆಕರ್ಷಣ ಕ್ರಿಯೆ ಮೂಲಕ ತೆಗೆಯೋದ್ರ ಮೂಲಕ ಇಲ್ಲಿ ಉದ್ಧರಣೆಯನ್ನು ಮಾಡಲಾಗ್ತದೆ. ನಮ್ಮ ಮುಂದಿನ ಪ್ರಶ್ನೆ ಪತ್ರಿಕೆ ಹೋಗೋಣ. ಮುಂದಿನ ಪ್ರಶ್ನೆ, ಸಾರರಹಿತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರ ವರ್ತನೆಯನ್ನು ತೋರಿಸುವಂಥ ಹೈಡ್ರೋಜನ್ ಅನಿಲ ಪರೀಕ್ಷೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ. ತುಂಬ ಸಲ ಕೇಳಿದಂಥ ಪ್ರಶ್ನೆ ಇದು, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಈ ಚಿತ್ರ ರೂಢಿ ಮಾಡಿರಿ ಅಂತ ಅನ್ಕೋತಾ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಭಾಗಗಳನ್ನ ಗುರುತಿಸಿ ಅಂತ. ಈ ಎರಡೂ ಚಿತ್ರಗಳು ತುಂಬ ಇಂಪಾರ್ಟೆಂಟ್ ಚಿತ್ರಗಳು ಅಂತ ಹೇಳ್ತಾ ನಮ್ಮ 5ನೇ ಪ್ರಶ್ನೆ ಪತ್ರಿಕೆಗೆ ಹೋಗ್ತಾ ಇದ್ದೀವಿ. ಒಂದೇ ಪ್ರಶ್ನೆ ಬರ್ತಾ ಇದೆ, ಈ ಕೆಳಗಿನ ಯಾವ ಲೋಹ ತಣ್ಣನೆಯ ಹಾಗೂ ಬಿಸಿ ನೀರಿನೊಂದಿಗೆ ವರ್ತಿಸುವುದಿಲ್ಲ ಅಂತ ಹೇಳಿ. ಈಗ ನಮಗೆ ಸೋಡಿಯಂ ತೊಗೊಂಡ್ರೆ ಸೋಡಿಯಂ ತಣ್ಣೀರ ಜೊತೆಗೆ ವರ್ತನೆ ಮಾಡ್ತದೆ,
ಕ್ಯಾಲ್ಸಿಯಂ ವರ್ತನೆ ಮಾಡ್ತದೆ, ಹಾಗಾಗಿ ಎರಡೂ ಆಪ್ಷನ್ಸ್ ಅಲ್ಲ ಅನ್ನಂಗಾಯಿತು. ಮ್ಯಾಗ್ನೀಸಿಯಂ ಬಿಸಿನೀರು ಜೊತೆ ವರ್ತನೆ ಮಾಡ್ತದೆ, ಬಟ್ ಕಬ್ಬಿನ ಯಾವುದ್ರ ಜೋಡಿನೂ ವರ್ತನೆ ಮಾಡಲ್ಲ. ಹಾಗಾಗಿ ಆನ್ಸರ್ ಅದೇ ಇದು. ತಾಮ್ರದ ಶುದ್ಧೀಕರಣದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿರಿ ಅಂತ ಹೇಳ್ತಿದ್ದಾರೆ. ಸೊ ಈ ಡೈಗ್ರಾಮ್ ಎಕ್ಸಾಮ್ ಪಾಯಿಂಟ್ದಿಂದ ತುಂಬ ಇಂಪಾರ್ಟೆಂಟ್ ಡೈಗ್ರಾಮ್, ಸೊ ಪ್ರಾಕ್ಟೀಸ್ ಮಾಡಿರಿ. ನಮ್ಮ ಕೆಳಗಿನ ಲೋಹಗಳು ಆಕ್ಸಿಜನ್ನೊಂದಿಗೆ ವರ್ತಿಸುವ ಸರಿಯಾದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಸಿಯಂ ಎರಡೂ ಯಾವುದ್ರ ಜೊತೆ ವರ್ತನೆ ಮಾಡಬೇಕು ಅಂದರೆ ಆಕ್ಸಿಜನ್ನೊಂದಿಗೆ ವರ್ತಿಸೋದು. ಅಂದರೆ Al+O2=Al2O3, ಅದನ್ನು ಬ್ಯಾಲೆನ್ಸ್ ಮಾಡಿ ಬರೀಬೇಕು. ಪ್ಲಸ್ ಈ ಕಡೆ ಬಂದರೆ ಮ್ಯಾಗ್ನೀಸಿಯಂ ಬಂದರೆ Mg+O2=2MgO ಆಗಿ ಪರಿವರ್ತನೆ ಆಗ್ತದೆ ಅಂತ. ನಮ್ಮ ಮುಂದಿನ ಪ್ರಶ್ನೆಗೆ ಹೋದರೆ, ಹೆಚ್ಚು ಕ್ರಿಯಾಶೀಲ ಲೋಹ ಯಾವುದು? ಎಲ್ಲ ಲೋಹಗಳಲ್ಲಿ ಅತ್ಯಂತ ಕ್ರಿಯಾಶೀಲ ಲೋಹ ಯಾವುದು ಅಂದರೆ ಎಕ್ಸಾಕ್ಟ್ಲಿ ಪೊಟ್ಯಾಸಿಯಂ. ಲೋಹಗಳ ಕ್ರಿಯಾಶೀಲತೆಯನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳ್ತಿದ್ದಾರೆ. ಸೊ ಲೋಹಗಳ ಕ್ರಿಯಾಶೀಲತೆಯನ್ನು ಹೇಗೆ ನೆನಪಿನಾಗ ಇಟ್ಕೊಳ್ಳೋದು? ಎಸ್, ನಾವು ಹೇಳಲೇ ಇಲ್ಲ ಅಲ್ಲ. ಎಸ್, ಇಲ್ಲಿ ಒಂದು ತುಂಬ ಸುಲಭವಾದಂಥ ಸೂತ್ರ ಐತಿ. ಏನು ಅಂತಂದರೆ, ಇದನ್ನು ನೆನಪಿನಾಗ ಇಟ್ಕೊಂಡು ಬಿಟ್ಟರೆ ನೀವು ಈಸಿಯಾಗಿ ಹೇಳ್ಬೋದು. ಕನ್ನಡಿಗನಾದ ನಾನು ಕಾಲ್ ಮಾಡಿದಾಗ ಅಲ್ಲಿ ಸತು ಕಬ್ಬಿನ ಪಾಟ್ ಒಳಗೆ ಹೊಳೆಯುತ್ತಿದ್ದವು. ಕ್ಯೂರಿಯಾಸಿಟಿ ಹೆಚ್ಚಾಗಿ ಹೇಳಿದೆ, ಅವು ಬೆಳ್ಳಿ ಬಂಗಾರ ಪ್ಲಾಟಿನಮ್ ಏನು? ಈ ವಾಕ್ಯವನ್ನು ನೆನಪಿನಾಗ ಇಟ್ಕೊಂಡ್ರೆ ಎಲ್ಲ ಕ್ರಿಯಾಶೀಲತೆ ಪಟ್ಟಿಯನ್ನು ನಾವು ನೆನಪಿನಲ್ಲಿ ಇಟ್ಕೋಬೋದು ಅಂತ ಹೇಳ್ತಾ ನಮ್ಮ ಆರನೇ ಪ್ರಶ್ನೆ ಪತ್ರಿಕೆ ಹೋಗ್ತಾ ಇದ್ದೀವಿ. ಮೊದಲೇ ಪ್ರಶ್ನೆ ಇದೆ, ಸಿನೆಬಾರ್ ಈ ಲೋಹದ ಅದಿರು ಅಂತ. ಯಾವುದು ಗೊತ್ತಲ್ಲ? ಎಕ್ಸಾಕ್ಟ್ಲಿ, ಎಸ್, ಯು ನೋ ಇಟ್. ಯಾವುದು? ಪಾದರಸ, ರೈಟ್. ನಮ್ಮ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದೆ, ಸೋಡಿಯಮನ್ನು ಸೀಮೆ ಎಣ್ಣೆಯಲ್ಲಿ ಯಾಕೆ ಸಂಗ್ರಹಿಸಿಡ್ತಾರೆ? ತುಂಬ ಸುಲಭ. ಸೀಮೆ ಎಣ್ಣೆ ಜೊತೆ ಸೋಡಿಯಂ ವರ್ತಿಸುವುದಿಲ್ಲ, ನೀರು ಗಾಳಿ ಜೊತೆ ವರ್ತಿಸ್ತದೆ, ಹಾಗಾಗಿ ಅದನ್ನು ಅಲ್ಲಿ ಇಡ್ತೀವಿ. ಇನ್ನು ನಮ್ಮ ನೆಕ್ಸ್ಟ್ ಪ್ರಶ್ನೆ ಹೇಳ್ತಿದ್ದಾರೆ, ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣ ವಿಧಾನವನ್ನು ತೋರಿಸುವಂಥ ಚಿತ್ರವನ್ನು ಬರೆಯಿರಿ, ಭಾಗಗಳನ್ನು ಗುರುತಿಸಿರಿ ಅಂತ. ಸೊ ಈ ಚಿತ್ರ ತುಂಬ ಇಂಪಾರ್ಟೆಂಟ್ ಚಿತ್ರ, ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತ ಅನ್ಕೋತಾ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಲೋಹದ ಯಾವುದಾದ್ರೂ ಎರಡು ಭೌತ ಮತ್ತು ಎರಡು ರಾಸಾಯನಿಕ ಗುಣಗಳನ್ನು ತಿಳಿಸಿರಿ ಅಂತ ಹೇಳ್ತಾರೆ. ಭೌತ ಗುಣಗಳು ಅಂದರೆ, ಲೋಹಗಳು ಹೊಳೆಯುತ್ತವೆ, ಕಠಿಣವಾಗಿರುತ್ತವೆ, ಕೊಠಡಿ ತಾಪಮಾನದಲ್ಲಿ ಘನ ಸ್ಥಿತಿಯಲ್ಲಿರುತ್ತವೆ, ಆಮೇಲೆ ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು, ತನ್ಯತೆ ಕುಟ್ಯತೆ ಗುಣ, ಎಸ್, ಇವೆಲ್ಲ ಭೌತ ಗುಣಗಳು. ರಾಸಾಯನಿಕ ಗುಣಗಳಿಗೆ ಬಂದರೆ, ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಹೈಡ್ರೋಜನನ್ನು ಬಿಟ್ಟುಕೊಡುತ್ತವೆ, ಲೋಹಗಳು ಆಮ್ಲಜನಕದೊಂದಿಗೆ ವರ್ತಿಸಿ ಆಯಾ ಲೋಹದ ಆಕ್ಸೈಡ್ಗಳನ್ನ ಉಂಟು ಮಾಡ್ತವೆ, ಲೋಹದ ಆಕ್ಸೈಡ್ಗಳು ಪ್ರತ್ಯಾಮ್ಲಿ ಆಕ್ಸೈಡ್ಗಳಾಗಿರ್ತವೆ, ರೈಟ್. ಇವುಗಳಲ್ಲಿ ಯಾವುದಾದ್ರೂ ಎರಡನ್ನು ಬರೀಬೇಕಾಗಿತ್ತು. ನಮ್ಮ ಬಿ ಕ್ವಶನ್ ಇದೆ, ಮಿಶ್ರ ಲೋಹಗಳು ಎಂದರೇನು? ಸೊ ಪ್ರಶ್ನೆಯಲ್ಲೇ ಉತ್ತರ ಇದೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಲೋಹಗಳ ಅಥವಾ ಲೋಹಗಳ ಸಮರೂಪದ ಮಿಶ್ರಣಕ್ಕೆ ಮಿಶ್ರ ಲೋಹ ಅಂತ ಕರೀತಾರೆ. ಇಲ್ಲಿ ಬೆಸ್ಗೆ ಮಾಡಲಿಕ್ಕೆ ಅಂತ ಕೇಳ್ತಿದ್ದಾರೆ. ಬೆಸ್ಗೆ ಲೋಹ ಯಾವುದು ಗೊತ್ತಲ್ಲ? ಸೀಸ ಮತ್ತು ತವರದಿಂದ ಮಾಡಲ್ಪಟ್ಟಿರ್ತದೆ. ಮತ್ತು ಗಂಟೆಗಳ ತಯಾರಿಕೆಯಲ್ಲಿ ಬಳಸುವಂಥ ಮಿಶ್ರ ಲೋಹ ಯಾವುದು ಅಂತ ಹೇಳ್ತಾರೆ? ಗಂಟೆಗಳ ಎಲ್ಲಿ ಎದರಿಂದ ತಯಾರಿಸ್ತಾರೆ ಅಂದರೆ, ಎಸ್, ಎಕ್ಸಾಕ್ಟ್ಲಿ, ಕಂಚು. ಸೊ ಕಂಚಿನ ಗಂಟೆಗಳು, ವಿಗ್ರಹಗಳು, ನಾಣ್ಯಗಳನ್ನು ತಯಾರು ಮಾಡ್ತಾರೆ. ಸೊ ಕಂಚು ಇಲ್ಲಿ ಮಿಶ್ರಲೋಹ ಆಗಿ ಬಳಸ್ತಾರೆ ಅಂತ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಏಳನೇ ಮಾದರಿ ಪ್ರಶ್ನೆ ಪತ್ರಿಕೆ, ಅದರ ಮೊದಲನೇ ಪ್ರಶ್ನೆ, ಬೆಸುಗೆ ಲೋಹದಲ್ಲಿರುವ ಘಟಕಗಳು ಯಾವುವು? ಸೊ ಆಲ್ರೆಡಿ ಜಸ್ಟ್ ಹೇಳಿದೆ, ಯಾವುದು? ಎಕ್ಸಾಕ್ಟ್ಲಿ, ಸೀಸ ಮತ್ತು ತವರು ಅಂತ. ನಮ್ಮ ಎರಡನೇ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣದ ಚಿತ್ರ ಬರೆಯಿರಿ. ಎಸ್, ಈ ಚಿತ್ರ ತುಂಬ ಸಲ ಕೇಳಿದ್ದಾರೆ, ಹಾಗಾಗಿ ನೆನಪಿನಾಗ ಇಟ್ಕೊಳ್ರಿ. ಇನ್ನು ನಮ್ಮ ಎರಡನೇ ಪ್ರಶ್ನೆಗೆ, ಲೋಹದ ಮೇಲೆ ಹಬೆಯ ವರ್ತನೆ ಚಿತ್ರ, ಈ ಚಿತ್ರವನ್ನು ತುಂಬ ಸಲ ಕೇಳಿದ್ದಾರೆ. ಮತ್ತೆ ಅದೇ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ. ಲೋಹದ ಎರಡು ರಾಸಾಯನಿಕ ಗುಣಗಳನ್ನು, ಎರಡು ಭೌತಿಕ ಗುಣಗಳನ್ನು ಬರೆಯಿರಿ, ಮಿಶ್ಲೋ ಎಂದರೇನು? ಸೊ ಸೇಮ್ ಕ್ವಶನ್ ಮತ್ತೆ ರಿಪೀಟ್ ಆಯಿತು. ನಮ್ಮ ಎಂಟನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಕ್ಸ್ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಹೇಳಾಗ್ತಾರೆ ನಮಗೆ, ಎಷ್ಟಿದೆ ಅಂತ? 2 8 8 1 ಅಂದರೆ ಯಾವುದು ಅಂತ ಗೊತ್ತಾಯ್ತಾ? ಇದನ್ನೆಲ್ಲ ಕೂಡಿಸಿದರೆ ನಮಗೆ ನಂಬರ್ ಬರ್ತದೆ ಎಷ್ಟು ಅಂದರೆ, ಎಕ್ಸಾಕ್ಟ್ಲಿ, ಎಷ್ಟು? 19. 19 ಪರಮಾಣು ಸಂಖ್ಯೆ ಇರೋದು ಯಾವುದು ಅಂದರೆ ಪೊಟ್ಯಾಶಿಯಂ, ರೈಟ್ ಅಲ್ವಾ? ಎಸ್, ಇದು ಪೊಟ್ಯಾಶಿಯಂ ಆಗಿರ್ತದೆ ಅಂತ, ರೈಟ್. ಹಾಗಾದರೆ ಮತ್ತೊಂದು ಕೇಳ್ತಿದ್ದಾರೆ, ವಾಯ್ ಅನ್ನೋ ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸ ಇಲ್ಲಿ ನಮ್ಗೆ ಹೇಳ್ತಿದ್ದಾರೆ, ಏನು ಎಷ್ಟಿದೆ ನೋಡಿ? ಎಕ್ಸಾಕ್ಟ್ಲಿ, ಎಷ್ಟಿದೆ ಅಂದರೆ, ಓಕೆ, ಇದು 17 ಇದೆ ಅಲ್ಲ? ಓಕೆ, 17. ಸೊ 17 ಇರೋದರಿಂದ ನಮಗೆ ಇಲ್ಲಿ 17 ಅಂದರೆ ಯಾವುದು? ಎಸ್, ಕ್ಲೋರಿನ್. ಇಟ್ ಇಸ್ ಅ ನಥಿಂಗ್ ಬಟ್ ಅ ಕ್ಲೋರಿನ್. ಕ್ಲೋರಿನ್ ಮತ್ತು ಪೊಟ್ಯಾಷಿಯಂ ಎರಡೂ ರಿಯಾಕ್ಷನ್ ಆಗ್ತವಾ ಅಂದರೆ ಆಗ್ತವೆ. ಒಂದು ಲೋಹ ಇದೆ,
ಇನ್ನೊಂದು ಅಲೋ ಇದೆ, ಆಮೇಲೆ ಉಂಟಾಗುವ ಬಂಧ ಯಾವುದು ಅಂತ ಕೇಳ್ತಿದ್ರೆ ಯಾವ ಬಂಧ ಉಂಟಾಗ್ಬೋದು? ಎಕ್ಸಾಕ್ಟ್ಲಿ, ದಿಸ್ ಇಸ್ ದ ಅಯಾನಿಕ್ ಬಂಧ. ವೆರಿ ಸಿಂಪಲ್ ಕ್ವಶನ್ ಅಲ್ಲ. ನೆಕ್ಸ್ಟ್ ಕ್ವಶನ್, ತಾಮ್ರದ ಶುದ್ಧೀಕರಣ ಚಿತ್ರ ಬರೆದು ಧನಾಗ್ರಹದ ಕಡೆಗೆ ಶೇಖರಣೆಗೊಳ್ಳುತ್ತವೆ ಏಕೆ ಅಂತ ಕೇಳ್ತಿದ್ದಾರೆ. ಧನಾಗ್ರಹದಲ್ಲಿ ಯಾಕೆ ಶೇಖರಣೆ ಆಗ್ತದೆ? ವೆರಿ ಈಸಿ ಮತ್ತು ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಅಂದರೆ ತಾಮ್ರದ ಶುದ್ಧೀಕರಣದಲ್ಲಿ ಎರಡು ಆಗ್ರಹಗಳಿರ್ತವೆ, ಒಂದು ಧನಾಗ್ರಹ ಒಂದು ಋಣಾಗ್ರಹ. ಯಾವಾಗಲೂ ಧನಾಗ್ರಹವನ್ನು ಅಶುದ್ಧ ಲೋಹದ ಫಲಕದಿಂದ ಮಾಡಿರ್ತಾರೆ, ಋಣಾಗ್ರಹವನ್ನು ಶುದ್ಧ ಲೋಹದ ಫಲಕದಿಂದ ಮಾಡಿರ್ತಾರೆ. ಧನಾಗ್ರಹದಲ್ಲಿ ಕರೆಂಟ್ ಹಾಯಿಸಿದಾಗ, ವಿದ್ಯುತ್ತನ್ನು ಹಾಯಿಸಿದಾಗ ಧನಾಗ್ರಹ ಆ ದ್ರಾವಣದಲ್ಲಿ ಕರಗಿ ಅದರಲ್ಲಿರುವ ಕಲ್ಮಶಗಳೆಲ್ಲ ತಳಗಡೆ ಶೇಖರಣೆ ಆಗಕ್ಕೆ ಚಲೋ ಆಗ್ತವೆ. ಅಂದರೆ ಆನ್ಸರ್ ಏನು ಬರಬೇಕು? ಎಸ್, ಧನಾಗ್ರಹವು ಅಶುದ್ಧ ಲೋಹದಿಂದ ಮಾಡಲ್ಪಟ್ಟಿರೋದ್ರಿಂದ ಅದರಲ್ಲಿರುವಂಥ ಅಶುದ್ಧತೆಗಳು, ಮಡ್ಡಿಗಳು ಧನಾಗ್ರಹದ ಕೆಳಭಾಗದಲ್ಲಿ ಶೇಖರಣೆಯಾಗುತ್ತವೆ ಅಂತ ಬರ್ತದೆ ರೈಟ್ ಆನ್ಸರ್. ನಮ್ಮ ನೆಕ್ಸ್ಟ್ ಕ್ವಶನ್ ಇದೆ, ಸಂಸ್ಕಾರಣ ಎಂದರೇನು? ಸಂಸ್ಕಾರಣ ಈಸ್ ನಥಿಂಗ್ ಬಟ್ ದ ನಶಿಸುವಿಕೆ. ಲೋಹಗಳು ಆಮ್ಲ ಪ್ರತ್ಯಾಮ್ಲ ಗಾಳಿಯಿಂದ ವರ್ತಿಸಲ್ಪಟ್ಟು ನಶಿಸ್ತಾ ಹೋಗುವ ಕ್ರಿಯೆಗೆ ಸಂಸ್ಕಾರಣ ಅಥವಾ ನಶಿಸುವಿಕೆ ಅಂತ ಕರಿತೀವಿ. ಬೆಳ್ಳಿಯ ಸಂಸ್ಕಾರಣಕ್ಕೆ ಒಳಪಟ್ಟಿರುವುದನ್ನು ಹೇಗೆ ಗುರುತಿಸಬಹುದು ಅಂತ ಹೇಳ್ತಾರೆ. ಬೆಳ್ಳಿ ಗಾಳಿಯಲ್ಲಿರುವಂಥ ಸಲ್ಫರ್ನೊಂದಿಗೆ ವರ್ತಿಸಿ ಕಪ್ಪಗಾಗ್ತದೆ. ಇದರಿಂದ ನಾವು ಈಸಿಯಾಗಿ ಹೇಳ್ಬೋದು ಅದು ಸಂಕ್ಷಾರಣಕ್ಕೆ ಒಳಪಟ್ಟಿದೆ ಅಂತ. ಇನ್ನೊಂದು ನಮ್ಮ ಕೇಳಿದಿರೋ ಪ್ರಶ್ನೆ, ಕ್ಯಾಲ್ಸಿಯಂ ಕ್ಲೋರೈಡ್ನ ಎಲೆಕ್ಟ್ರಾನ್ ಚುಕ್ಕೆ ರಚನೆಯನ್ನು ಬರೆಯಿರಿ. ಎಸ್, ತುಂಬ ಸುಲಭವಾಗಿ ಬರಿಬೋದು. ಹೇಗೆ? ಹೀಗೆ ಅಲ್ವಾ? ರೈಟ್. ಸೊ ನಮ್ಮ ನೆಕ್ಸ್ಟ್ ಪ್ರಶ್ನೆ, ತಾಮ್ರದ ಶುದ್ಧೀಕರಣ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಹೇಳ್ತಿದ್ದಾರೆ. ಲೋಹದ ಹಬೆ ವರ್ತನೆಯನ್ನು ತೋರಿಸುವ ಚಿತ್ರ ಬರೆಯಿರಿ ಅಂತ ಹೇಳ್ತಿದ್ದಾರೆ. ಇನ್ನು ಒಂಬತ್ತು ಪ್ರಶ್ನೆ ಪತ್ರಿಕೆ ಹೋಗ್ತಾ ಇದ್ದೀವಿ. ನಮ್ಗೆ ಕೇಳಿರುವ ಪ್ರಶ್ನೆ, ಗೆಲ್ವನೀಕರಣದಿಂದ ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಕೆಳಗಿನ ಯಾವ ಲೋಹದ ಲೇಪನವನ್ನು ಮಾಡ್ತೀವಿ? ಸೊ ಲೋಹದ ಲೇಪನ ಮಾಡೋದೇ ಎರಡು ಲೋಹ, ಒಂದು ಗೆಲ್ವನೀಕರಣ, ಇನ್ನೊಂದು ಅದು ಎಕ್ಸಾಕ್ಟ್ಲಿ. ಸೊ ಗೆಲ್ವನೀಕರಣವನ್ನು ನಾವು ಸತ್ವವನ್ನು ಬಳಸಿ ಮಾಡ್ತೀವಿ, ಥರ್ಮೈಟ್ ಕ್ರಿಯೆಯನ್ನು ಅಲ್ಯೂಮಿನಿಯಂನ ಬಳಸಿ ಮಾಡ್ತೀವಿ. ಹಾಗಾಗಿ ಆನ್ಸರ್ ಯಾವುದ್ರಿ ಇಲ್ಲ ಅಂದರೆ ಇಸ್ ಎ ಜಿಂಕ್, ಸತು. ಇನ್ನು ನಮ್ಮ ನೆಕ್ಸ್ಟ್ ಪ್ರಶ್ನೆ ಹೋದರೆ, ಚಾಕುವಿನಿಂದ ಸುಲಭವಾಗಿ ಕತ್ತರಿಸಬಹುದಾದ ಲೋಹಗಳಿಗೆ ಉದಾಹರಣೆ ಕೊಡ್ರಿ ಅಂತ ಹೇಳ್ತಿದ್ದಾರೆ. ಸೋಡಿಯಂ ಆಗಲಿ, ಪೊಟ್ಯಾಷಿಯಂ ಆಗಲಿ, ಲೀಥಿಯಂ ಆಗಲಿ, ಈ ಮೂರು ಲೋಹಗಳು ಚಾಕುವಿನಿಂದ ಕತ್ತರಿಸಬಹುದಾದ ಲೋಹಗಳು ಅಂತ. ಇನ್ನು ನಮ್ಮ 18 ಪ್ರಶ್ನೆ, ಆಹಾರ ಪದಾರ್ಥಗಳ ಪೊಟ್ಟಣಗಳಲ್ಲಿ ಅಲ್ಯೂಮಿನಿಯಂ ಫಾಯಿಲನ್ನು ಬಳಕೆ ಸೂಕ್ತ ಯಾಕೆ ಅಂತ ಹೇಳಿದ್ರೆ ಅಲ್ಲಿರುವಂಥ ಆಹಾರ ಪದಾರ್ಥಗಳೊಂದಿಗೆ ವರ್ತಿಸುವುದಿಲ್ಲ, ಹಾಗಾಗಿ ಅಲ್ಯೂಮಿನಿಯಮನ್ನು ನಾವು ಬಳಸ್ತೀವಿ ಅಂತ. ಇನ್ನು ಅಯಾನಿಕ್ ಸಂಯುಕ್ತದ ಸಾಮಾನ್ಯ ಗುಣಲಕ್ಷಣಗಳನ್ನು ಹೇಳ್ರಿ. ನಮ್ಗೆ ಈಗ ಆಲ್ರೆಡಿ ಗೊತ್ತು, ಅಯಾನಿಕ್ ಸಂಯುಕ್ತದ ಸಾಮಾನ್ಯ ಗುಣಲಕ್ಷಣಗಳು ಘನಸ್ಥಿತಿಯಲ್ಲಿರ್ತವೆ, ಹರಳಿನ ರೂಪದಲ್ಲಿರ್ತವೆ, ಕುದಿ ಬಿಂದು ದ್ರವಣ ಬಿಂದು ಉಚ್ಚವಾಗಿರ್ತದೆ, ನೀರಿನಲ್ಲಿ ಕರಗ್ತವೆ, ಕಾರ್ಬನಿಕ್ ದ್ರವಣದಲ್ಲಿ ಕರಗುವುದಿಲ್ಲ ಅಲ್ಲ. ರೈಟ್. ಲೋಹದ ಮೇಲಿನ ಹಬೆ ವರ್ತನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ. ನಮ್ಮ 10ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ಥರ್ಮೈಟ್ ಪ್ರಕ್ರಿಯೆ ಸಮೀಕರಣ ಬರೆದು ಅದರ ಅನ್ವಯಗಳನ್ನ ಬರೆಯಿರಿ ಅಂತ ಹೇಳ್ತಿದ್ದಾರೆ. ಸಮೀಕರಣ ಗೊತ್ತಲ್ಲ ಯಾವುದು? Fe2O3 ಪ್ಲಸ್ Al ಇಸ್ ಈಕ್ವಲ್ ಟು Al2O3 ಪ್ಲಸ್ Fe ಆಗ್ತದೆ. ಅದರ ಅನ್ವಯ ಅಂದರೆ ನಾವು ಮುರಿದ ಯಂತ್ರಗಳನ್ನು ಜೋಡಿಸ್ಲಿಕ್ಕೆ ಬಳಸ್ಕೋತೀವಿ, ಹಾಗೆ ರೈಲ್ವೆ ಕಂಬಿಗಳನ್ನು ಜೋಡಿಸ್ಲಿಕ್ಕೆ ಅದನ್ನು ಬಳಸ್ತಾರೆ, ಪ್ಲಸ್ ನಶಿಸುವಿಕೆಯನ್ನು ತಡೆಗಟ್ಟಲಿಕ್ಕೂ ಥರ್ಮೈಟ್ ಕ್ರಿಯೆಯನ್ನು ಬಳಸ್ತಾರೆ. ಇನ್ನು ಪಾದರಸದ ಅದರಿನ ಹೆಸರನ್ನು ಬರೆಯೋದು ರಾಸಾಯನಿಕ ಸಮೀಕರಣ, ಸಾರಿ ರಾಸಾಯನಿಕ ಸೂತ್ರ ಬರೆಯಿರಿ ಅಂತ ಹೇಳ್ತಾರೆ. ಯಾವುದು? ಎಸ್, ಯಾವುದು ಅಂದರೆ ಸಿನೆಬಾರ್, ದಟ್ ಇಸ್ HGS ಅಲ್ವಾ? ರೈಟ್. ಹುರಿವಿಕೆ ಮತ್ತು ಕಾಸುವಿಕೆ ವ್ಯತ್ಯಾಸಗಳನ್ನ ಹೇಳ್ರಿ ಅಂತ ಹೇಳ್ತಾರೆ. ಸೊ ಹುರಿವಿಕೆ ಕಾಸುವಿಕೆ ವ್ಯತ್ಯಾಸಗಳು ಏನೇನು ಅಂದರೆ, ಎಸ್, ಹುರಿವಿಕೆಯಲ್ಲಿ ನಾವು ಹೆಚ್ಚಿನ ಗಾಳಿಯಲ್ಲಿ ಹೆಚ್ಚಿನ ತಾಪಕ ಅದರನ್ನು ಕಾಯಿಸ್ತೀವಿ, ಅದನ್ನು ಹುರಿವಿಕೆ ಅಂತ ಕರಿತೀವಿ. ಗಾಳಿಯ ಅನುಪಸ್ಥಿತಿಯಲ್ಲಿ ಹೆಚ್ಚಿನ ತಾಪ ಕಾಯಿಸಿದರೆ ಅದನ್ನು ಕಾಯಿಸುವಿಕೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಕಾರ್ಬೋನೇಟ್ ಅದರಗಳನ್ನ ಕಾಯಿಸ್ತಾರೆ, ಸಲ್ಫೈಡ್ ಅದರಗಳನ್ನ ಹುರಿತಾರೆ. ಎಕ್ಸಾಂಪಲ್ ನಮ್ಗೆ ಆಲ್ರೆಡಿ ಗೊತ್ತು. ಇನ್ನು ಅಥವಾ ಪ್ರಶ್ನೆ ಇನ್ನೊಂದು ಇದೆ, ಇಲ್ಲ ಮ್ಯಾಂಗನೀಸ್ ಆಕ್ಸೈಡ್ ಮತ್ತು ಕಬ್ಬಿಣದ ಆಕ್ಸೈಡ್ಗಳಿಂದ ಕ್ರಮವಾಗಿ ಮ್ಯಾಂಗನೀಸ್ ಮತ್ತು ಕಬ್ಬಿಣವನ್ನು ಪಡೆಯಲಿಕ್ಕೆ ಯಾವ ಲೋಹವನ್ನು ಬಳಸಬಹುದು ಅಂತ ಹೇಳ್ತಿದ್ದಾರೆ. ಇಲ್ಲಿ ಮ್ಯಾಂಗನೀಸ್ ಮತ್ತು ಕಬ್ಬಿಣ ಎರಡೂ ಲೋಹಗಳಿಂದ ಅಪಕರ್ಷಣಕಾರಿಯಾಗಿ ಬಳಸುವಂಥ ಸಾಮಾನ್ಯವಾದ ಲೋಹ ಯಾವುದು ಬಳಸ್ಬೋದು ಅಂತ ಕೇಳ್ತಿದ್ದಾರೆ. ತುಂಬ ಸುಲಭವಾಗಿ ಬಳಸ್ಬೋದು. ಯಾವುದು ಅಂದರೆ ಎಕ್ಸಾಕ್ಟ್ಲಿ ಅಲ್ಯೂಮಿನಿಯಮನ್ನು ಬಳಸ್ಬೋದು. ಸೊ ಎರಡು ಕ್ರಿಯೆಗಳನ್ನ ಈಸಿಯಾಗಿ ಬರಿಬೋದು ಅಲ್ವಾ? ರೈಟ್. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಚಿತ್ರ ಕೇಳ್ತಿದ್ದಾರೆ ನಮಗೆ. ಸೊ ಈ ಚಿತ್ರದೊಂದಿಗೆ ಈ ಪ್ರಶ್ನೆ ಪತ್ರಿಕೆ ಮುಗೀತದೆ, ಮತ್ತು ಈ ಪಾಠದ ಎಲ್ಲ ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯ ಆಗ್ತವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ.